ಅವರೆಲ್ಲರೂ ತಮ್ಮ ಮಕ್ಕಳು ಹುಬ್ಬಳ್ಳಿಯಂತ ಪಟ್ಟಣದಲ್ಲಿ ಚೆನ್ನಾಗಿ ಓದಬೇಕು ಎಂದುಕೊಂಡವರು. ದೂರದ ಊರಲ್ಲಿ ಮಕ್ಕಳು ಓದುತ್ತಿದ್ದಾರೆ, ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಕಂಡ ಕಂಡ ದೇವರಲ್ಲಿ ಪ್ರಾರ್ಥನೆ ಮಾಡಿದ ಹೆತ್ತವರು. ಈಗ ಹಾಸ್ಟೆಲ್ ವಿಷಯಕ್ಕೆ ಸಂಬಂಧಿಸಿದಂತೆ ಕಣ್ಣೀರು ಹಾಕುವಂತಾಗಿದೆ. ಮೊದಲು ಹಾಸ್ಟೆಲ್ ಉಚಿತ ಎಂದಿದ್ದ ಶಾಲೆಯ ಆಡಳಿತ ಮಂಡಳಿ ಈಗ ಫೀಸ್ ತುಂಬಲು ಟೈಮ್ ಬಾಂಡ್ ಕೊಟ್ಟಿದ್ದಾರೆ ಎಂಬ ಆರೋಪ ಮಾಡಿದ ಪಾಲಕರು ಈಗ ಶಾಲೆಯ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಅಷ್ಟಕ್ಕೂ ಏನಿದು ಸ್ಟೋರಿ ಅಂತೀರಾ? ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಮಾತು ಅಕ್ಷರಶಃ ಸತ್ಯ. ಈ ನಿಟ್ಟಿನಲ್ಲಿ ಹುಬ್ಬಳ್ಳಿಯ ಮಹಿಳಾ ವಿದ್ಯಾಪೀಠ ಮಹಿಳೆಯರ ಶಿಕ್ಷಣಕ್ಕೆ ಆದ್ಯತೆ ನೀಡಿ ಶಿಕ್ಷಣ ಸೇವೆ ಸಲ್ಲಿಸ್ತಾ ಇದೆ. ಆದರೆ ಹಾಸ್ಟೆಲ್ ವಿಚಾರಕ್ಕೆ ಸಂಬಂಧಿಸಿದಂತೆ ಎಡವಟ್ಟು ಮಾಡಿದ್ದು ವಿದ್ಯಾರ್ಥಿಗಳ ಪಾಲಕರಿಗೆ ಸಂಕಷ್ಟ ತಂದೊಡ್ಡಿದೆ. ಹೌದು, ಶಾಲೆಗೆ ಪ್ರವೇಶ ಪಡೆದ ಹಾವೇರಿ ಜಿಲ್ಲೆಯ 14 ಮಕ್ಕಳಿಗೆ ಹಾಸ್ಟೆಲ್ನಲ್ಲಿರಲು ತಿಂಗಳಿಗೆ 2500 ಹಣವನ್ನು ಪಾವತಿಸಬೇಕು ಎಂದು ಸೂಚನೆ ನೀಡಿದೆ. ಇದರ ಬೆನ್ನಲ್ಲೇ ಆತಂಕಗೊಂಡ ಪಾಲಕರು ಶಿಕ್ಷಣ ಸಂಸ್ಥೆಗೆ ಆಗಮಿಸಿ ಮೊದಲು ಉಚಿತ ಎಂದು ಪ್ರವೇಶ ನೀಡಿ ಈಗ ಹಣ ಪಾವತಿಸಲು ಹೇಳಿರುವುದು ಸರಿಯಲ್ಲ, ಹಣ ಕೊಟ್ಟು ಓದಿಸುವುದಾದರೆ ನಮ್ಮ ಊರಲ್ಲಿಯೇ ಸರ್ಕಾರಿ ಶಾಲೆಯಲ್ಲಿ ಓದಿಸುತ್ತಿದ್ದೆವು, ನಮಗೆ ಹಣ ಕೊಡಲು ಆಗುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ನಮ್ಮ ಮಕ್ಕಳ ಸಮಸ್ಯೆ ಅಂದ್ರೆ ನಮ್ಮ ಮಕ್ಕಳು ಇದು ಗೌರ್ಮೆಂಟ್ ಹಾಸ್ಟೆಲ್ ಗೌರ್ಮೆಂಟ್ ಸ್ಕೂಲ್ ಅಂದ್ಕೆ ನಮ್ದು ಹಾವೇರಿ ಹತ್ರ ಹಳ್ಳಿ ರೀ, ಆ ಹಳ್ಳಿಲಿಂದ ತಗೊಂಬಂದು ಇಲ್ಲಿ ಸ್ಕೂಲಿಗೆ ಹಾಕಿದ್ರಿ. ನಾವು ಹಾಕಿದ್ರೆ ಅವರು ಸ್ಕೂಲ್ ಅಡ್ಮಿಷನ್ ಎಲ್ಲ ಆಯ್ತು, ಹಾಸ್ಟೆಲ್ ಅಡ್ಮಿಷನ್ ಮಾಡಿಸ್ಕೊಂಡ್ರಿ. ಮಾಡಿಸ್ಕೊಂಡು ಇವಾಗ ಒಂದು ತಿಂಗಳು ಆದ್ಮೇಲೆ ಇವಾಗ ನಮ್ಗೆ ತಿಂಗಳಿಗೆ 2500 ರೂಪಾಯಿ ದುಡ್ಡು ಕಟ್ಟಬೇಕು, ಇಲ್ಲಾಂದ್ರೆ ನಿಮ್ಮ ಮಕ್ಕಳು ನೀವು ಕರ್ಕೊಂಡು ಹೋಗ್ರಿ ಅಂತ ನಮ್ಗೆ ಮಕ್ಕಳಿಗೆ ಪದೇ ಪದೇ ಫೋನ್ ಮಾಡೋಕೆ ಹೇಳ್ತಾರೆ. ಅವ್ರ ಮಕ್ಕಳು ಸಾಯಂಕಾಲ ಸ್ಕೂಲಿಂದ ಬರತ್ಲೆ ಒಮ್ಮೆ, ಬೆಳಗ್ಗೆ ಹೇಳತ್ಲೆ ಒಮ್ಮೆ ಫೋನ್ ಮಾಡೋದು ನಮ್ಗೆ ದುಡ್ಡು ಕಟ್ಟಬೇಕಂತ ಹೇಳೋದು ಹಿಂಗೆ ಮಾಡಿ ಹೇಳ್ತಾರೆ. ಅಡ್ಮಿಷನ್ 1ನೇ ತಾರೀಕು 5ನೇ ತಾರೀಕಿನೊಳಗನ ಮಾಡಿಸಿದೀವಿ ರೀ, ಒಂದು ತಿಂಗಳಾಯ್ತು ರೀ, ಜೂನ್ 1 5ನೇ ತಾರೀಕು ಹಿಂಗೆ ಮಾಡಿಸಿದ್ವಿ ರೀ ಅಡ್ಮಿಷನ್. ನಾವು ಮಧ್ಯೆ ಏನು ಹೇಳಿಲ್ಲ ರೀ ಅವರು, ಅವ್ರು ಏನು ಹೇಳಿಲ್ಲ ರೀ. ಇವಾಗ ಈ 1ನೇ ಸೋಮವಾರದಿಂದ ಹೇಳಿದಾರೆ ರೀ ಅವರು, 1ನೇ ಸೋಮವಾರದಿಂದ ಹೇಳಿ 1ನೇ ತಾರೀಕು ಲಾಸ್ಟ್ ಕೊಟ್ಟಿದ್ರಂತೆ. ನಿಮ್ಮ ಮಮ್ಮಿ ಅವ್ರಿಗೆ ಬಂದು ಕರ್ಕೊಂಡು ಹೋಗನ್ರಿ, ಇಲ್ಲಾಂದ್ರೆ ದುಡ್ಡು ಕಟ್ಟೋದಿದ್ರೆ ಕಟ್ಟಿ ಇಡ್ರಿ, ಇಲ್ಲಾಂದ್ರೆ ನಿಮ್ಮ ಮಮ್ಮಿಯರ್ ಕರ್ಕೊಂಡು ಊರಿಗೆ ಹೋಗ್ರಿ ಅಂತ ಹೇಳಿದ್ರಂತ್ರಿ. ಅವ್ರು ಏನು ಹೇಳಿಲ್ಲರಿ. ಅಡ್ಮಿಷನ್ ಫಾರ್ಮ್ ನಿಮಗೆ ವಾಟ್ಸಪ್ ಮಾಡಿದೀವಲ್ರಿ, ಅದನ್ನ ಲಿಸ್ಟ್ ಕೊಟ್ರಿ, ಅದನ್ನ ಕೊಟ್ಟ ತಕ್ಷಣ ಒಂದು ಫಾರ್ಮ್ ಕೊಟ್ರೆ ಆ ಫಿಲ್ ಅಪ್ ಮಾಡಿಬಿಟ್ಟು ವಾರ್ಡನ್ ಕೈ ಕೊಟ್ಟಿವ್ರಿ ನಾವು. ಅದ್ರ ಏನು ಹೇಳಿಲ್ಲರಿ ಅವರು, ದುಡ್ಡಿನ ಬಗ್ಗೆ ಯಾವ ವಿಚಾರನೂ ಹೇಳಿಲ್ಲರಿ ಅವರು. ಆ ಫ್ರೀ ಅಂತ ಹೇಳಿದ್ದಾರೆ. ಆ ಸ್ಕೂಲ್ ಅಡ್ಮಿಷನ್ ಮಾಡಿಸೋಕೆ ಸರ್ ಕೇಳಿದ್ರಿ, ಇಲ್ಲಮ್ಮ ಸ್ಕೂಲ್ ಇದು ಹಾಸ್ಟೆಲ್ ಅಡ್ಮಿಷನ್ ಸಿಗ್ತಾವೆ ಸೀಟ್ ಸಿಗ್ತಾವೆ ಏನು ಯೋಚನೆ ಮಾಡಬೇಡ ಅಂತ ಅವ್ರು ಹೇಳಿದ್ರಿ. ನಮ್ಮ ಮಕ್ಕಳದು ಈಗ 8ನೇ ಹಾಕಿದವ್ರಿ, ಆಮೇಲೆ ಇವರೆಲ್ಲ ಮಕ್ಕಳು ಪ್ರೈಮರಿ 1ನೇ ಕ್ಲಾಸ್ 2ನೇ ಕ್ಲಾಸ್ ಹಿಂಗ 5ನೇ ಕ್ಲಾಸ್ ವರ್ಗು ಅದಾವ್ರಿ ಮಕ್ಕಳು. ನಿಮ್ಮ ಮಕ್ಕಳು ಬಿಟ್ಟು ಉಳಿದವ್ರಿಗೆಲ್ಲ ಫ್ರೀ ಇತ್ತು ಇದೇ ರೀ, ಮೊದ್ಲು ಅಡ್ಮಿಷನ್ ಆದವ್ರಿಗೆಲ್ಲ ಇದೆ ಅಂತ್ರಿ. ಆಮೇಲೆ ಈ ವರ್ಷ ಮಾಡಿಸ್ದವ್ರಿಗೂ ಕೆಲವೊಂದು ಮಕ್ಕಳಿಗೆ ಕರ್ಕೊಂಡಿದ್ದಾರೆ, ಒಂದು ಕೆಲವೊಂದು ಮಕ್ಕಳು ಕರ್ಕೊಂಡಿಲ್ಲರಿ, ಅವ್ರಿಗಿನ್ನ ದುಡ್ಡು ತೊಂಬ ಅಂತ ಹೇಳತ್ತಾರಂತ್ರಿ. ಬೇರೆದವ್ರಿಗೆ 17 ಹುಡುಗರಿಗೆ ತುಂಬ ಅಂತ ಹೇಳತ್ತಾರೆ. ಮೊದಲು ಹೋದ ವರ್ಷ ಇದ್ದ ಮಕ್ಕಳಿಗೆಲ್ಲ ಕರ್ಕೊಂಡಿದ್ದಾರೆ ಫ್ರೀ ಅಂತ ಹೇಳಿದ್ದಾರೆ. ಇನ್ನು ಸಮಾಜ ಕಲ್ಯಾಣ ಇಲಾಖೆಯ ಅನುದಾನದಲ್ಲಿರುವ ಮಹಿಳಾ ವಿದ್ಯಾಪೀಠದ ಹಾಸ್ಟೆಲ್ನಲ್ಲಿ ಎಸ್ಟಿ ಕೋಟಾದ ಸೀಟ್ ಫುಲ್ ಆಗಿವೆ. ಎಸ್ಸಿ ಕೋಟಾದಲ್ಲಿ 8 ಸೀಟ್ ಬಾಕಿ ಇವೆ. ಆದರೆ ಹಾವೇರಿ ಜಿಲ್ಲೆಯಿಂದ ಬಂದಿರುವ 14 ವಿದ್ಯಾರ್ಥಿಗಳು ಎಸ್ಟಿ ಕೋಟಾದಲ್ಲಿ ಪ್ರವೇಶ ಪಡೆದಿದ್ದು ಎಸ್ಟಿ ಕೋಟಾದ ಸೀಟ್ ಫುಲ್ ಆಗಿವೆ. ಆದ್ದರಿಂದ ಹಣ ಪಾವತಿಸಲು ಆಡಳಿತ ಮಂಡಳಿ ಸೂಚನೆ ನೀಡಿದೆ. ಒಟ್ಟು 50 ಸೀಟ್ ಪ್ರವೇಶ ಹೊಂದಿರುವ ಹಾಸ್ಟೆಲ್ನಲ್ಲಿ ಎಸ್ಸಿ ಕೋಟಾದಲ್ಲಿ 36, ಎಸ್ಟಿ ಕೋಟಾದಲ್ಲಿ 12 ಹಾಗೂ ಒಬಿಸಿ 2 ಸೀಟ್ ತೆಗೆದುಕೊಳ್ಳಲಾಗುತ್ತೆ. ಎಸ್ಟಿ ಕೋಟಾ ಫುಲ್ ಆಗಿದ್ದು ಹಣ ಪಾವತಿಸಲು ಸೂಚನೆ ನೀಡಿದ್ದು ಇದರಿಂದ ಪಾಲಕರು ಮಾತ್ರವಲ್ಲದೆ ವಿದ್ಯಾರ್ಥಿಗಳಿಗೂ ಆತಂಕ ಹುಟ್ಟುಹಾಕಿದ್ದು, ನಾವು ಎಲ್ಲಿ ವಾಸ ಮಾಡಿ ಶಾಲೆ ಕಲಿಯಬೇಕು ಎಂಬುದು ವಿದ್ಯಾರ್ಥಿಗಳ ಆತಂಕದ ಮಾತಾಗಿದೆ. ಅವ್ರಿ ಹಾವೇರಿಂತ್ರ ಬಂದೇವ್ರಿ, 10 ಜನ ಬಂದೇವ್ರಿ ಗಣಜೂರಿಂತ್ರ ರೀ. ನಮಗೀಗ ಅಡ್ಮಿಷನ್ ರೀ, ಫಸ್ಟ್ ಬಂದಾಗ ರೀ ಫೀಸ್ ತುಂಬೋದಿಲ್ಲ ಅಂದಿದ್ರಿ ಗೌರ್ಮೆಂಟ್ ಅಂದಿದ್ರಿ. ಈಗಾದ್ರೆ 2700 ರೂಪಾಯಿ ಕಟ್ಬೇಕಂತಾರ್ರಿ. ನಮ್ಮ ಬಡ್ರು ಅದೇವ್ರಿ ನಾವು, ನಮ್ಮ ಪಪ್ಪ ಇಲ್ಲರಿ, ನಾವೇನು ಮಾಡ್ಬೇಕ್ರಿ ಈಗ? ಫೀಸ್ ತುಂಬು ತುಂಬು ಅಂತಾರ್ರಿ. ಫಸ್ಟ್ ಬಂದಾಗ ಏನಂದಿದ್ರಿ ಫೀಸ್ ತುಂಬೋದಿಲ್ಲ ಏನಿಲ್ಲ ಎಲ್ಲ ಗೌರ್ಮೆಂಟ್ ಅಂತ ಹೇಳಿ ಹಚ್ಚಿಸ್ಕೊಂಡಾರ್ರಿ.
ಇವರೆಲ್ಲ ಹಿಂಗೆ ಮಾಡಿದ್ರೆ ನಾವೆಲ್ಲಿ ಹೋಗ್ಬೇಕ್ರಿ ಈಗ ಹೇಳಿದ್ರಿ ನಾವೇನು ಜವಾಬ್ದಾರಲ್ಲ ಅದಕ್ಕೆ ನಾವು ಫಸ್ಟ ಹೇಳಿದ್ವಿ ನಿಮ್ಗೆ ಅಂತಾರಿ ನಾವು ಕೇಳಕ್ಕೆ ಹೋದ್ರಿ ಮತ್ತು ನಮ್ಮ ಮುಂದೆ ಒಂಥರ ಮಾತಾಡ್ತಾರೆ ರೀ ಬೇರೆಯವ್ರ ಮುಂದೆ ಒಂಥರ ಮಾತಾಡ್ತಾರೆ ರೀ ಒಂಥರ ಇದನ್ನು ಆಗಿಬಿಟ್ಟತ್ರಿ ಇದು ಈಗೆಲ್ಲ ಇಷ್ಟೆಲ್ಲ ಹೇಳಿದ್ರು ಇದು ಮಾಡ್ವಲ್ರಿ ಅವರು ನಾವೇನು ಇದು ಅಲ್ರಿ ಬೇರೆ ಕಡೆ ಸ್ಕೂಲಿಗೆ ಕಳಿಸ್ರಿ ಅಂದರು ಅದು ಅಲ್ರಿ ನಾವು ನೀವು ಹಚ್ಕೋರಿ ಏನಾದರೂ ಮಾಡಿರಿ ಒಟ್ಟು ಇಲ್ಲಿ ಇವತ್ತಿನ ಮಟ್ಟ ಇರಾಕ್ ಹೋಗ್ಬೇಡ್ರಿ ಅಂತಂದಾರಿ ನಮ್ಗೆ ಸ್ಕೂಲಿಂದ ಏನಿಲ್ಲರಿ ನಮ್ಗೆ ಹಾಸ್ಟೆಲಿಂದ ರೀ ಈಗ ಆದರೆ ಎಸ್ ಸಿ ಮಂದಿಗೆ ಇಪ್ಪತ್ತಾರು ಜನನೇ ಮೂವತ್ತಾರು ಜನ ಸೇರಿಸ್ಕೊಂಡಾರ ರೀ ನಮ್ಮ ಮಂದಿ ಹಳಬ್ರು ಹನ್ನೆರಡು ಮಂದಿ ಇದ್ರಂತ್ರಿ ಫಸ್ಟ ಹೇಳ್ಬೇಕಿತ್ತಿಲ್ರಿ ಒಂದು ತಿಂಗಳಾಗಿನ ಮೇಲೆ ಗೌರ್ಮೆಂಟ್ ಇಂತ ಬಂದಿದ ಮೇಲೆ ನಿಮ್ದಾಗಿಲ್ಲರಿ ಅಂತ ಹೇಳಿದ್ರೆ ನಾವು ಬರ್ತಿದ್ದೇ ಇದ್ದಿದ್ದಿಲ್ಲರಿ ಅವರ ಬಾ ಬಾ ಅಂದು ನಮ್ಗೆ ಕರ್ಕೊಂಬಂದಾರಿ ಕರ್ಕೊಂಡು ಬಂದಿದ ಮೇಲೆ ಆವಾಗ ನಮ್ಮ ಫೇರೆಂಟ್ಸ್ ಫೋನ್ ಹಚ್ಚಾರಿ ನಮ್ಮ ಫೇರೆಂಟ್ಸ್ ಹೊಳ್ಳ ಬಳ್ಳ ಬರ ಅಂತಾರೆ ಅವ್ರ ಗಾಡಿ ಖರ್ಚಿದ್ದು ಅಲ್ಲನ್ರಿ ನಮ್ಮ ಮನೆ ಒಳಗೆ ನಮ್ಮ ಮಮ್ಮಿನ ಒಬ್ಬೇಕೆ ದುಡಿಬೇಕ್ರಿ ಇವ್ರೇನು ದುಡ್ದು ಕೊಡ್ತಾರನ್ರಿ ನಮ್ಗೆ ನಮ್ಮ ಮಮ್ಮಿ ನಮ್ಮ ಎಜುಕೇಷನ್ಗೋಸ್ಕರ ಎಲ್ಲರೂ ಇಲ್ಲಿ ಇಟ್ಟಿರ್ತಾರೆ ರೀ ಅವ್ರು ಅವ್ರು ಸ್ವಲ್ಪ ಸಂಬಂಧ ಆದರೂ ಓದ್ಬೇಕ್ರಿ ಇವರೆಲ್ಲ ಹಿಂಗೆ ಮಾಡಿದ್ರೆ ನಾವೆಲ್ಲಿ ಹೋಗ್ಬೇಕ್ರಿ ಹತ್ತು ಜನ ಅದಾರಿ ಒಮ್ಮಕ್ಕೆ ಕರ್ಕೊಂಡು ಹೋಗ್ಬೇಕಂದ್ರೆ ಕರ್ಕೊಂಡು ಕರೆನ್ರಿ ಎಲ್ಲರ ನಮ್ಮನ್ನ ಇವ್ರಿಗೇನು ಹೇಳಿದ್ರು ಮತ್ತು ಇದನ್ನ ಮಾಡ್ತಾರೆ ಬರೀ ನಮ್ಮನ್ನ ದಿವ್ಯಾ ಹುರುಳಿಕುಪ್ಪಿ. ಒಟ್ಟಿನಲ್ಲಿ ಹಾಸ್ಟೆಲ್ ಫೀಸ್ ವಿಚಾರಕ್ಕೆ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಸಾಕಷ್ಟು ಗೊಂದಲಕ್ಕೆ ಸಿಲುಕಿದ್ದಾರೆ. ಆದರೆ ಆಡಳಿತ ಮಂಡಳಿ ಸಮಾಜ ಕಲ್ಯಾಣ ಇಲಾಖೆಗೆ ಪತ್ರ ಬರೆದು ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸುವ ಭರವಸೆ ನೀಡಿದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಕಾರ್ಯಗತವಾಗುತ್ತದೆಯೋ ಗೊತ್ತಿಲ್ಲ. ಆದರೆ ಕಲಿಯಲು ದೂರದ ಊರಿಂದ ಬಂದಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಬರಸಿಡಿಲು ಬಡಿದಂತಾಗಿದೆ.